MCA ವಿದ್ಯಾರ್ಥಿನಿ ನೇಹಾ ಹಿರೇಮಿಟ್ ಲವ್ ಜಿಹಾದಿ ಕಾರಣಕ್ಕಾಗಿ ಫಯಾಜ್ ಮಾಡಿರುವ ಭೀಕರ ಹತ್ಯೆಯನ್ನು ಖಂಡಿಸಿ ಆರೋಪಿ ಫಯಾಜ್ನನ್ನು ಗಲ್ಲಿಗೇರಿಸಬೇಕೆಂದು ಮಂಗಳವಾರ ಪಾವಗಡ ತಾಲೂಕು ಎಬಿಪಿ ಘಟಕ, ಬಜರಂಗದಳ ಮತ್ತು ಶ್ರೀರಾಮಸೇನೆ ಕಾರ್ಯಕರ್ತರು ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಉಗ್ರ ಪ್ರತಿಭಟನೆ ಹಮ್ಮಿಕೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೇ ವೇಳೆ ಗ್ರೇಟ್ ಟು ತಹಶೀಲ್ದಾರ್ ಎನ್ ಮೂರ್ತಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ದಿವಸ ನೀವು ಕಠಿಣ ಕ್ರಮ ತಗೊಂಡು ನೀವು ಅವ್ರಿಗೆ ಗಲ್ಲು ಶಿಕ್ಷೆ ಮಾಡಿದ್ರೆ ನಾವು ಇದಾಗ್ತೀವಿ, ಇಲ್ಲಾಂದ್ರೆ ಇದು ರಾಜ್ಯಾಂತರ. ಜಿಲ್ಲಾ ಬಿಜೆಪಿ ಮುಖಂಡ ರವಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಹೀಗೆ. ಜೈ ಬೋಲೋ ಬರ ಕೊಟ್ಟಿವಿ, ಅಷ್ಟರೊಳಗೆ ಸರ್ಕಾರ ಎಚ್ಚೆತ್ತು. ಅವ್ರೇನು ಇವತ್ತು ಕೊಲೆ ಮಾಡಿದ್ದಾರೆ, ಆ ಭಯೋಜನನ್ನ ಮೊದಲು ಗಲ್ಗೆಟ್ಬೇಕು, ಆ ಭಯೋಜನನ ಗಲ್ಗೆಟ್ಬೇಕು. ಇವರು ಪಾಕಿಸ್ತಾನಿ ಮನಸ್ಥಿತಿಗೆ ಹೊಂದಿರ್ತಕ್ಕಂತ ಇಲ್ಲಿ ಇಲ್ಲಿರ್ತಕ್ಕಂಥ ಮುಸಲ್ಮಾನರು, ಪಾಕಿಸ್ತಾನ ಮನಸ್ಥಿತಿ ಹೊಂದಿರತಕ್ಕಂಥ ಮುಸಲ್ಮಾನನ್ನ ಸೆರೆ ಬಡಿಬೇಕು. ಹಿಂದುತ್ವದ ಹೆಸರನ್ನು ಹೇಳ್ತಕ್ಕಂಥ ಮುಸಲ್ಮಾನರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಪಾಕಿಸ್ತಾನಿ ಜಿಹಾದಿಗಳ ಮನಸ್ಥಿತಿಯನ್ನ ಬಗ್ಗು ಬಿಡಬೇಕಾದ್ರೆ ಈ ಕಾಂಗ್ರೆಸ್ನವರು ಇವನ್ನ ನಮ್ಮ ಗಲ್ಲಿಗೇರಿಸ್ಬೇಕು. ಈ ಗಲ್ಲಿಗೇರಿಸಿ ಕ್ರಮವನ್ನ ಜರುಗಿಸಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯವನ್ನು ಕೊಟ್ಟಂತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದ ನಾವೆಲ್ಲರೂ. ಈ ಕಾರ್ಯಕ್ರಮ ಬಿಜೆಪಿ ಮುಖಂಡರಾದ ಡಾಕ್ಟರ್ ಸಿ ವೆಂಕಟರಾಮಯ್ಯ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಹೀಗೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು. ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಎ ಬಿ ಪಿ ಅವರೇ, ಇದುವರೆಗೂ ನಮ್ಮ ಸ್ನೇಹಿತರೆಲ್ಲನೂ ಇಲ್ಲಿ ಹೆಣ್ಮಕ್ಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ವರು ಹೇಳಿದ್ದಾರೆ. ಇದೇ ಅಲ್ಲದೆ ಯಾವ ಮಟ್ಟಕ್ಕೆ ಹೋಗಿದ ವಿಧಾನಸೌಧದಲ್ಲೇ ಜೈಲ್ ಪಾಕಿಸ್ತಾನ ಅಂತ ಕೂಗ್ತಾ ಇದ್ದಾರೆ. ಆ ಮಟ್ಟಕ್ಕೆ ಅವ್ರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಷ್ಟೀಕರಣಕ್ಕೋಸ್ಕರ ಒಂದು ಸಮುದಾಯದ ತುಷ್ಟೀಕರಣಕ್ಕೋಸ್ಕರ ವಿಧಾನದಲ್ಲೂ ಸಹ ಪಾಕಿಸ್ತಾನದಿಂದ ಬಂದಂತ ಹೇಳ್ತಾ ಇದ್ದಾರೆ. ಆ ಮಟ್ಟ ಅಷ್ಟು ಮಟ್ಟಕ್ಕೆ ಹೋಗಿದೆ. ಮತ್ತು ಎಲ್ಲಾದರೂ ಅಂಗಡಿಗಳಲ್ಲಿ ಹನುಮಾನ್ ಚಾಲೀಸ ಯಾರಾದರೂ ಈ ಸೇಟ್ ಹುಡುಗರು ಅವ್ರ ಅಂಗಡಿಗಳಲ್ಲಿ ಹನುಮಾನ್ ಚಾಲೀಸ ಹಾಕ್ಕೊಂಡಿದ್ರೆ ಹೋಗಿ ಅವ್ರನ್ನ ಸದೆಗೊಳಿಸ್ತಾ ಇದ್ದಾರೆ. ಇಷ್ಟು ಅನ್ಯಾಯ ಯಾವತ್ತೂ ನಮ್ಮ ಹಿಂದೂಗಳಿಗೆ ಆಗಿರಲಿಲ್ಲ. ಇದು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಇದು ಜಾಸ್ತಿ ಆಗ್ತಾ ಇದೆ. ಇದೇ ಥರ ಬಿಟ್ಟರೆ ಇನ್ನು ಮನೆಗಳ ಮುಗ್ಗಿ ಎಲ್ಲ ಅನಾಹುತಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇವಾಗ ಎಚ್ಚೆತ್ತುಕೊಳ್ಬೇಕು. ನಾವು ಎಲೆಕ್ಷನ್ ಇರೋದ್ರಿಂದ ನಾವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಎಲೆಕ್ಷನ್ ಆದಮೇಲೆ ಇದರ ಬಗ್ಗೆ ತೀವ್ರ ಚರ್ಚೆ ನಡೆಸಬೇಕಂತ ಹೇಳ್ತಾ ಏನು ಇದೇ ಪ್ರತಿಭಟನೆಯಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜಿನ ನರ್ಸಿಂಗ್ ವಿದ್ಯಾರ್ಥಿನಿ ಅಶ್ವಿನಿ ತನ್ನ ಆಕ್ರೋಶವನ್ನು ಸಹ ಹೊರಹಾಕಿದ್ದಾರೆ. ನನ್ನ ಹೆಸರು ಅಶ್ವಿನಿ ಅಂತ, ನರ್ಸಿಂಗ್ ಸ್ಟೂಡೆಂಟ್. ಈಗ ಏನು ನಡೆದಿದೆ, ಈಗ ಆಲ್ರೆಡಿ ನೇಹಾ ಅವರ ಒಂದು ಮಧ್ಯೆ ಇದು ಇದೊಂದೇ ಅಲ್ಲ, ಈಗ ಈ ಕೆಲವೊಂದು ವರ್ಷಗಳಿಂದ ಮುಸ್ಲಿಮ್ಸಿಂದ ತುಂಬ ತೊಂದರೆ ಆಗ್ತಾ ಇದೆ ನಮಗೆ. ಏನು ನೀವು ಆಲ್ರೆಡಿ ಒಂದು ಕೇರಳ ಸ್ಟೋರೀಸ್ ಅಂತ ಹೇಳ್ಬಿಟ್ಟು ಮೂವಿ ಇದೆ, ಅದು ನೋಡ್ಬೋದು. ಮತ್ತೆ ಈಗ ಸರ್ ಹೇಳ್ದಂಗೆ ಹನುಮಾನ್ ಚಾಲೀಸ್ ಹಾಕೊಂಡಿರೋದಾಗಿರ್ಬೋದು, ಇದೆಲ್ಲದೂ ಆಗಿರೋದು ಮುಸ್ಲಿಮ್ಸಿಂದನೇ ಆಗ್ತಾ ಇರೋದು. ಇದನ್ನೆಲ್ಲ ನೋಡಿಕೊಂಡು ನಮ್ಮ ಸರ್ಕಾರ ಏನಕ್ಕೆ ಈ ಥರ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಈ ಥರ ಒಂದು ಘೋರ ಹತ್ಯೆ ಆದಮೇಲಾದರೂ ಸರ್ಕಾರ ಒಂದು ಏನಾದರೂ ತೀರ್ಮಾನ ತಗೊಂಡು ಆ ವಿದ್ಯಾರ್ಥಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ತೀನಿ. ಇನ್ನು ಈ ಪ್ರತಿಭಟನೆಯಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜಿನ ಉಪಾಧ್ಯಕ್ಷರು ಡಾಕ್ಟರ್ ಶಶಿಕಿರಣ್ ಅವರು ಯಾವುದೇ ಕಾರಣಕ್ಕೂ ತಮ್ಮ ಅಮೂಲ್ಯವಾದ ಮತವನ್ನು ಮಾರಿಕೊಳ್ಳಬೇಡಿ ಎಂದು ಕಿವಿಮಾತು ಹೇಳಿದ್ದಾರೆ. ವೋಟಿಂಗ್ ಟೈಮ್ ಎಲೆಕ್ಷನ್ ಟೈಮಲ್ಲಿ 100 ರೂಪಾಯಿಗೆ 500 ರೂಪಾಯಿಗೆ 1000 ರೂಪಾಯಿಗೆ ನಮ್ಮನ್ನು ನಾವು ಮಾರ್ಕೊಳ್ತಾ ಇದ್ದೀವಿ. ಒಂದು 5000ಕ್ಕೆ ಮಾರ್ಕೊಂಡು 5 ವರ್ಷಗಳ ಕಾಲ ನಿಮ್ಮ ಚುಟ್ಟದ ಅವ್ರ ತಲೆ ಕೈ ಕೊಡ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೀನಿ ತಲೆನ. ಆ ಒಂದು ಕಾರಣನ ಹೇಳ್ತಾ ಇರೋದು ನಮ್ಮ ಈ ಥರ ಆಗ್ತಿದೆ ಅಂತ ಸಿಸ್ಟಮ್ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ನಾವು ಕೊಡ್ತಾ ಇರೋ ವೋಟ್ ದುಡ್ಡಿಗೆ ಮಾರ್ಕೊಂಡು ಕೊಡ್ತಾ ಇದ್ದೀವಿ. ಯಾವತ್ತು ದುಡ್ಡಿಗೆ ನಾವು ವೋಟು ಕೊಟ್ಟು ಅದು ಯಾವುದು ಚೇಂಜ್ ಆಗುತ್ತೋ ಅದು ಯಾವತ್ತೊಂದು ಸಿಸ್ಟಮ್ ಚೇಂಜ್ ಆಗುತ್ತೆ. ದುಡ್ಡಿಗೆ ದಯವಿಟ್ಟು ವೋಟ್ ಹಾಕ್ಬೇಡಿ. ನೀವು ನೋಡಿ ಆ ಕ್ಯಾಂಡಿಡೇಟ್ ನೋಡಿ, ಅವರ ಬ್ಯಾಕ್ಗ್ರೌಂಡ್ ನೋಡಿ, ಅವ್ರು ಏನು ಮತ ಪಾರ್ಟಿ ನೋಡಿ, ಏನು ಮಾಡ್ತಾರೆ ಅಂತ ನೋಡಿ, ಹಂಗೆ ನೋಡಿಕೊಂಡು ವೋಟ್ ನೋಡಿ. ಎಲ್ಲ ಹೆಂಗೆ ವೋಟರ್ಸ್ ನೀವೆಲ್ಲ ಈಗ ಮುಂದೆ ಏನು ಮಾಡೋದು ನೀವು ನೋಡಿ. ಒಬ್ಬರ ದೂಷಣ ಮಾಡೋದಾದ್ರೂ ಇಟ್ಸ್ ನಾಟ್ ರೈಟ್. ಏನು ನೀವು ಕರೆಕ್ಟಾಗಿ ಅದಕ್ಕೆ ವೋಟ್ ಮಾಡಬೇಕು. ನೀವು ಯು ಶುಡ್ ಆಲ್ ಕಮ್ ಅಂಡ್ ವೋಟ್, ವೋಟ್ ಫಾರ್ ಅ ರೈಟ್ ಪಾರ್ಟಿ. ಆ ರೈಟ್ ಪಾರ್ಟಿಯಲ್ಲಿ ವೋಟ್ ಮಾಡಿದ್ರೆ ಒಳ್ಳೆ ಗೌರ್ಮೆಂಟ್ ಸಿಗುತ್ತೆ, ನಮ್ಮ ಧರ್ಮ ಫಾಲೋ ಮಾಡೋಕ್ಕೆ ಯಾವುದು ಅಡ್ಡಿ ಆಗಲ್ಲ, ನಮ್ಗೆ ಏನೋ ಕರೆಕ್ಟ್ ಆಗಿದ್ದವ್ರು ಯಾವುದು ಅಡ್ಡಿ ಆಗಲ್ಲ. ದಯವಿಟ್ಟು ಅದನ್ನು ಹೇಳ್ತಾ ಇರೋದು, ಪ್ಲೀಸ್ ವೋಟ್ ಫಾರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಫಾರ್ ರೆಸ್ಪಾನ್ಸಿಬಲ್ ಪರ್ಸನ್. ಈಗ ಏನಾದ್ರ ಹೆಣ್ಮಕ್ಳಿಗಾಗಿದೆಯೋ ಮುಂದೆ ಆ ಥರ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಅದು ಆಗಬಾರ್ದು ಅಂದ್ರೆ ಇಟ್ಸ್ ಅವರ್ ಇನ್ ಹ್ಯಾಂಡ್ಸ್ ಟು ಎಲೆಕ್ಟ್ ಅ ಗುಡ್ ಗೌರ್ಮೆಂಟ್.
ಇನ್ನೀ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರವಿಶಂಕರ್ ನಾಯ್ಕ್, ದೊಡ್ಡಹಳ್ಳಿ ಅಶೋಕ್, ಮಂಜುನಾಥ್, ಎವಿಬಿ ನಗರ ಘಟಕದ ಕಾರ್ಯದರ್ಶಿ ಮನೋಜ್ ಕುಮಾರ್, ರಾಮಕೃಷ್ಣ ನಾಯ್ಕ, ಅಶ್ವಿನಿ ರೇಣುಕಾ, ಹರಿಪ್ರಸಾದ್, ಜಗದೀಶ್ ನಾಯ್ಕ, ಮಹೇಶ್ ಕಲ್ಯಾಣ, ಶ್ರೀರಾಮ್ ಸೇನೆಯ ಕಾವಲಗಿರಿ ರಾಮಜಿನಪ್ಪ, ಶೇಖರ್ ಬಾಬು, ಗಿರಿಗಿರಮ್ಮ. ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಡಿನ ಮುಂದಿನ ಸಂಚಿಕೆಯಲ್ಲಿ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಡ ಪವರ್ ನ್ಯೂಸ್. ಶ್ರೀರಾಮ ನವಮಿಯ ಪಟಾಭಿಷೇಕ ಅಂಗವಾಗಿ ಪಾವಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಲಗೇಜ್ ಆಟೋ ಮತ್ತು ಪ್ರಯಾಣಿಕರ ಆಟೋ ಚಾಲಕರುಗಳು ಭಕ್ತರಿಗಾಗಿ ಹೆಸರುಬೇಳೆ ಮತ್ತು ಪಾನಕವನ್ನು ವಿತರಣೆ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತವಾಗಿ ಇವತ್ತು ಹೆಸರುಬೇಳೆ ಮತ್ತು ಪಾನಕವನ್ನು ವಿತರಣೆ ಮಾಡಲಾಗಿದೆ ಎಂದು ಇದೇ ವೇಳೆ ಆಟೋ ಪಾನಕ ಮಜ್ಜಿಗೆ ಇದೆಲ್ಲ ಕೊಡ್ತಾ ಇದ್ರಲ್ಲ ಹೆಸರುಬೇಳೆ ಎಲ್ಲ ಏನು ಇಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಇದೀವಿ, ಮತ್ತೆ ಭೇದ ಭಾವ ಇಲ್ಲದಾಗಿ ಹಿಂದೂ ಹುಡುಗರು ಮುಸ್ಲಿಂ ಹುಡುಗರು ಎಲ್ಲ ಇದಾರೆ. ಆದ್ರೆ ನಮ್ ಭೇದ ಭಾವ ಏನೂ ಇಲ್ಲ ಸರ್, ಎಲ್ಲ ವರ್ಷ ವರ್ಷ ಅವರು ರಂಜಾನ್ ಹಬ್ಬಕ್ಕೂ ಅವರು ಉಪವಾಸ ಇದ್ರೆ ಎಲ್ಲರಿಗೂ ಊಟ ತಿಂಡಿ ಮಾಡಿಸ್ತೇವೆ. ಅವರು ನಾವೆಲ್ಲ ಒಂದೇ ಒಂದೇ ಶ್ರೀರಾಮನವಮಿಗೆ ಶ್ರೀರಾಮನವಮಿಗೆ ನಾವು ಎಲ್ಲ ಒಂದೇ ಆಗ್ಬಿಟ್ಟು ಈ ಸ್ಟ್ಯಾಂಡ್ ಚಿಕ್ಕ ಸ್ಟ್ಯಾಂಡ್ ಅವರು ಎಲ್ಲ ಸೇರಿ ಶ್ರೀರಾಮನವಮಿ ಹಬ್ಬ ವರ್ಷ ವರ್ಷ ಮಾಡ್ತಾ ಇದೀವಿ ಸರ್. ಎಲ್ಲರಿಂದ ನಿಮ್ಮ ನೀವೆಲ್ಲರೂ ಸೇರಿ ನಮ್ಮ ಸಹಕಾರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ಎಲ್ಲಿ ಇರೋದು ಇದು? ಪಾವಡದಲ್ಲಿ ಎಲ್ಲಿ ಇರೋದು? ಟೋಲ್ಗೇಟ್ ಆಟೋ ಸ್ಟ್ಯಾಂಡ್ ಅಲ್ಲಿ ಎಲ್ಲ ನಿಮ್ಮ ಆಟೋ ಹುಡುಗರ ಹೆಸರುಗಳು ಯಾರ್ಯಾರು ಇದಾರಂತ? ಲಗೇಜ್ ಆಟೋ ಲಗೇಜ್ ಆಟೋ ಇವರು ಬಾಬು ಚಾಂದ್ ಬಾಷಾ, ಓಕೆ, ಅಸೇನಿ, ದಾದು, ವೆಂಕಿ, ತುಂಬಾ ಜನ ಇದಾರೆ ಸರ್. ಇನ್ನ ಹೆಸರಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ಅದಕ್ಕೆ ಇನ್ನ ವರ್ಷ ವರ್ಷ ಇನ್ನ ಸ್ವಲ್ಪ ಜೋರಾಗಿ ಮಾಡ್ಬೇಕಂತ ನಾವು ಕೋರ್ಕೊಂಡಿದ್ದೇವೆ. ಓಕೆ, ಕ್ಯಾಪ್ಟನ್ ಸೀನಾನೇನಾ? ಓಕೆ, ಒಂದ್ ಸ್ವಲ್ಪ ಹೆಚ್ಚು ಆಗ್ಲಿ ಕಮ್ಮಿ ಆಗ್ಲಿ ಎಲ್ಲದಕ್ಕೂ ಸಾಧಿಸ್ಕೊಂಡು ಹೋಗ್ತಾರೆ. ಓಕೆ, ಒಂದ್ ಸತ್ಯ ಜೈನ್ ಬಿಡಿ ಸೀನಾಗೆ, ಜೈನ್ ಬಿಡಿ ಸೀನಾಗೆ, ಒಂದ್ ಸತ್ಯ. ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಡ ಪವರ್ ನ್ಯೂಸ್.